ಡಾಕ್ಟರ್ ಎಲ್ ಭೈರಪ್ಪ, ಅಧ್ಯಕ್ಷರು, ರಾಜ್ಯ ಸರ್ಕಾರಿ ನಿವೃತ್ತಿ ನೌಕರರ ಸಂಘ. ಸನ್ಮಾನ್ಯರೇ, ಸರ್ಕಾರಿ ನಿವೃತ್ತಿ ನೌಕರರ ಸಂಘದ ನೌಕರ ಬೇಡಿಕೆಗಳನ್ನು ಸರ್ಕಾರದ ಗಮನ ಸೆಳೆಯಲು ಇದೇ ತಿಂಗಳು 19ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ನಾವು ಬೃಹತ್ ರ್ಯಾಲಿಯನ್ನು ಏರ್ಪಡಿಸಿದ್ದೇವೆ. ಈ ರ್ಯಾಲಿಗೆ ರಾಜ್ಯದ ಮೂಲೆ ಮೂಲೆಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಸರ್ಕಾರಿ ನಿವೃತ್ತ ನೌಕರರು, ಕುಟುಂಬ ಪಿಂಚಣಿದಾರರು ಭಾಗವಹಿಸಲಿದ್ದಾರೆ. ಮತ್ತು ನಮ್ಮ ಬೇಡಿಕೆ ಪ್ರಮುಖವಾಗಿ ಈ ರಾಜ್ಯದ ಸರ್ಕಾರಿ ನಿವೃತ್ತ ನೌಕರರಿಗೆ ಆರೋಗ್ಯ ಭಾಗ್ಯ ಯೋಜನೆ, ನಗದುರಹಿತ ಆರೋಗ್ಯ ಭಾಗ್ಯ ಯೋಜನೆ ಜಾರಿ ಮಾಡಬೇಕು. ಮತ್ತು 70 ವರ್ಷಕ್ಕೂ ವಯೋಮಿತಿ ಮೀರಿದ ನಿವೃತ್ತಿ ನೌಕರರಿಗೆ 10% ಮತ್ತು 15% ಮೂಲ ಪಿಂಚಣಿಯಲ್ಲಿ ಜಾಸ್ತಿ ಮಾಡಬೇಕು. ಮತ್ತು ನಿವೃತ್ತಿ ನೌಕರರು ಮೃತಪಟ್ಟರೆ ಶವ ಸಂಸ್ಕಾರಕ್ಕೆ ಸರ್ಕಾರದಿಂದ 10,000 ರೂಪಾಯಿಗಳನ್ನು ಭತ್ಯವನ್ನು ಕೊಡಬೇಕು ಅಂತೇಳಿ. ಮತ್ತು ನಿವೃತ್ತಿ ನೌಕರರು ರಾಜ್ಯದಲ್ಲಿ KSRTC ಮತ್ತು ನಗರ ಸಾರಿಗೆ ಬಸ್ಗಳಲ್ಲಿ ಪ್ರಯಾಣ ಮಾಡಿದರೆ ಈಗ ಏನು ಆಲೆ 25% ರಿಯಾಯಿತಿಯನ್ನು ಕೊಡ್ತಾ ಇದ್ದಾರೆ, ಅದನ್ನು 50%ಗೆ ಏರಿಸಬೇಕು ಅಂತೇಳಿ ನಾ ಪ್ರಮುಖವಾಗಿ 7-8 ಬೇಡಿಕೆಗಳನ್ನು ಸರ್ಕಾರಕ್ಕೆ ನಾವು ಸಲ್ಲಿಸಿ ಸುಮಾರು ತಿಂಗಳುಗಳಿಂದ ಚರ್ಚೆಗಳು ನಡೀತಿದೆ. ಆದರೂ ಕೂಡ ಸರ್ಕಾರ ಇನ್ನೂ ಬೇಡಿಕೆಗಳನ್ನು ಈಡೇರಿಸಿಲ್ಲ. ಸೊ ಎಲ್ಲರ ಹಿನ್ನೆಲೆಯಲ್ಲಿ ಈ ಸರ್ಕಾರದ ಗಮನ ಸೆಳೆಯಲು ದಿನಾಂಕ 19/2/2020 ಬೆಂಗಳೂರು ನಗರದ ರೈಲ್ವೆ ನಿಲ್ದಾಣದ ಮುಂಭಾಗದಲ್ಲಿರುವ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ಸಹಸ್ರಾರು ಸಂಖ್ಯೆಯಲ್ಲಿ ರ್ಯಾಲಿಯಲ್ಲಿ ಭಾಗವಹಿಸಿ ಫ್ರೀಡಂ ಪಾರ್ಕ್ನಲ್ಲಿ ಸಮಾವೇಶಗೊಂಡು ಅಲ್ಲಿ ನಮ್ಮ ಸಮಸ್ಯೆಗಳ ಬಗ್ಗೆ 1 ಗಂಟೆಗಳ ಕಾಲ ಚರ್ಚೆಯನ್ನು ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆದಷ್ಟು ಬೇಗ ಏನು 5ನೇ ತಾರೀಕು 2020 ಮತ್ತು 2021ನೇ ಸಾಲಿನ ಆಯವ್ಯಯ ಮಂಡನೆ ಮಾಡ್ತಾಯಿದ್ರಿ, ಆ ಆಯವ್ಯಯ ಮಂಡನೆಯಲ್ಲಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತೇಳಿ ಸರ್ಕಾರಕ್ಕೆ ಒತ್ತಾಯ ತರ್ತಾಯಿದ್ದೀವಿ. ಸರ್ಕಾರ ಪರಿಗಣಿಸಿ ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತೇಳಿ ಈ ಮೂಲಕ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊಳ್ತಾ ಇದ್ದೀನಿ ಸರ್. ಬಹುಶಃ ಕನಿಷ್ಠ ಪಕ್ಷ 10,000 ರಿಂದ 20,000 ಜನ ಭಾಗವಹಿಸಬೇಕು ಸರ್.